ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕಂದ್ರೆ ನಾನು ಸುಳ್ಳು ಹೇಳಬಾರ್ದು. ಬಟ್ ಏನೇ ಆ ಥರ ಡಿಫರೆನ್ಸ್ ಇದ್ರೆ ಹೈಕಮಾಂಡು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಇದ್ರ ಜೊತೆಗೆ ಕೆ ಪಿ ಸಿ ಅಧ್ಯಕ್ಷ ಆಗಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಕರೆಸಿ ಸರಿ ಮಾಡ್ತಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮಲ್ಲಿ ಕೂಡ ಕೆಲವರು ಬರ್ತಾರೆ ಹೋಗ್ತಾರೆ. ಬಟ್ ಈ ಚುನಾವಣೆ ಒಂದು ದೇಶದ ಚುನಾವಣೆ ಇದೆ. ಖಂಡಿತವಾಗಲೂ ನನಗಿರ್ತಕ್ಕಂಥ ವಿಶ್ವಾಸದಲ್ಲಿ ಕಳೆದ 10 ವರ್ಷದಲ್ಲಿ ಈ ದೇಶದಲ್ಲಿ ಏನಾಗಿದೆ ಆಗುವುಗಳು ಬಗ್ಗೆ ಭಾಳ ಪ್ರಮುಖವಾದಂಥ ವಿಷಯ ಅದು. ಸೊ ಹಂಗಾಗಿ ಚುನಾವಣೆ ಸಂದರ್ಭದಲ್ಲಿ ಆ ಕಡೆಯಿಂದ ಈ ಕಡೆ ಬರೋರು ಈ ಕಡೆಯಿಂದ ಆ ಕಡೆ ಹೋಗ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ. ಬಟ್ ಅದೆಲ್ಲದಕ್ಕೂ ಮೀರಿ ಜನ ಖಂಡಿತವಾಗ್ಲೂ ಈ ಬಾರಿ ಬಿ ಜೆ ಪಿನ ತಿರಸ್ಕಾರ ಮಾಡ್ತಾರೆ ನನ್ನ ಅಭಿಪ್ರಾಯ. ಬಿ ಜೆ ಪಿ ಕಾರ್ಯಕರ್ತರು ಬರ್ದಿದ್ದು ನೀವು ಕೇಳೋದಿಲ್ಲ ಅಲ್ರಿ? ನಾ ಹೇಳ್ತಾರೆ, ನಿಮಗೆ ಯಾರು ಹೇಳಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ ಅಂತ? ಅಲ್ಲ, ಇರ್ಬೋದು. ಸಿ ಅಲ್ಲ ಅಲ್ಲ, ಐ ಡೋಂಟ್ ನೋ ಅಬೌಟ್ ಇಟ್. ಬಟ್ ಏನಾಗುತ್ತೆ, ಗ್ಯಾರಂಟಿ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಕೊಟ್ಟಿರ್ತೀವಿ. ಈಗ ಅಸ್ಯೂಮಿಂಗ್ಲಿ ಅವ್ರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬರ್ದಿದ್ರು ಕೂಡ ಅವ್ರ ಮನೆಗೂ ಗ್ಯಾರಂಟಿ ಮುಟ್ಟಿದೆಯಲ್ಲ. ಬಿ ಜೆ ಪಿ ಕಾರ್ಯಕರ್ತರ ಮನೆಗೂ ಗ್ಯಾರಂಟಿ ಮುಟ್ಟಿದೆಯಲ್ಲ ಅಲ್ವಾ? ಮುಟ್ಟಿದೆಯಲ್ಲೋ. ಮತ್ತೆ ಈಗ ಮೋದಿ ಅವ್ರ ಗ್ಯಾರಂಟಿ ಅಂತ ಅವ್ರೇನು ಹೇಳ್ಕೊಂತೀರಿ ಹೇಳ್ತಾರೆ. ಮತ್ತೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಏನು ಗ್ಯಾರಂಟಿ? ಅವ್ರದ್ದು ಗ್ಯಾರಂಟಿ, ಯಾವುದೇ ಕಾರ್ಯಕ್ರಮ ಸಾರ್ವಜನಿಕ ಮುಟ್ಟಿರ್ತಕ್ಕಂಥದ್ದು ಗ್ಯಾರಂಟಿನೇ. ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಕೂಡ ಗ್ಯಾರಂಟಿ ಮುಟ್ಟಿದೆ ಅಂತ ತಮ್ಮ ಮುಖಾಂತರ ಹೇಳಿ ಕಿಚ್ಚ ಬಯಸ್ತೇನೆ. ಅಂದರೆ ಅಸಮಾಧಾನ ಇರತಕ್ಕಂಥದ್ದು ಸಹಜ ಇದೆ, ಅದನ್ನ ಹೇಳ್ತೀವಲ್ಲ. ಇದು ಲಾರ್ಜರ್ ಇಶ್ಯೂ ಬಗ್ಗೆ ನಾವು ಮಾತನಾಡಬೇಕು. ಈಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಬಿ ಜೆ ಪಿರು ಕೇಳಬೇಕು. ಇಂಥವು ನಮಗೆ ಭಾಳ ಇಂಪಾರ್ಟೆಂಟ್ ಇರತಕ್ಕಂಥವು. ಈ ಥರ ಸಣ್ಣ ಸಣ್ಣ ಪುಟ್ಟ ಈವನ್ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಅಸಮಾಧಾನ ಆಗ್ತಕ್ಕಂಥ ಸಾಧ್ಯತೆ ಇದೆ. ಬಟ್ ಡೆಫಿನೆಟ್ಲಿ ನಮ್ಮ ಲಾರ್ಜರ್ ಇಂಟ್ರೆಸ್ಟ್ ಇರತಕ್ಕಂಥದ್ದು ಅಡ್ರೆಸ್ ಮಾಡ್ತಕ್ಕಂಥದ್ದು, ಇಶ್ಯೂಸ್ನ ಅಡ್ರೆಸ್ ಮಾಡಬೇಕನ್ನೋದು ನಮ್ಮ ವಾದ ಇದೆ. ಇಂಥವು ಏನೇ ಇದ್ರೂ ಕೂಡ ಸರಿಪಡಿಸ್ಕೊಳ್ತೀವಿ ನಾವು. ಥ್ಯಾಂಕ್ ಯು.